ಹೋಗ್ತೀವೋ ಒಬ್ನೇ ಹೋಗ, ಅವಳನ್ನ ಮಾತ್ರ ಜೊತೆ ಕರ್ಕೊಂಡು ಹೋಗ್ಬೇಡ. ಎಲ್ಲೇ ಹೋಗೋದಾದ್ರೂ ಲಕ್ಕಿನ ಕರ್ಕೊಂಡು ಹೋಗ್ಬೇಕು. ರೂಮ್ ಹೋಗ್ತಾ ಇದ್ದ ಹಾಗೆ ಒಂದ್ ಲೋಟ ಹಾಲು ತರಿಸ್ಕೊ, ಲಕ್ಕಿ ಗೊತ್ತಿಲ್ಲದೆ ಇರೋ ಹಾಗೆ ಅದ್ರಲ್ಲಿ ಮಾತ್ರೆ ಹಾಕು, ಹುಡ್ಸು. ಗಾಳಿ ಎಷ್ಟು ತಂಪಾಗಿ ಬೀಸ್ತಿದೆ ಅಲ್ವಾ. ನೀನ್ ಇಷ್ಟಕ್ಕೆ ಹೀಗಂತೀಯ, ಸ್ವಿಟ್ಜರ್ಲೆಂಡ್ಗೆ ಹೋಗ್ಬೇಕು. ಎಲ್ಲೇ ಹೋದ್ರು ನಮ್ಮೂರೇ ಚಂದ ಕಡೆ. ಅದಕ್ಕೆ ತಾನೇ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹಾಡಿರೋದು ಏನಂತ, ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಸರ್ ಮೇಡಮ್ ಇಷ್ಟಪಡ್ತಿದ್ರು ಕೊರ್ಸಿ ಸರ್. ಏನು ಬೇಕಾಗಿಲ್ಲ, ನಿನ್ ಕೆಲಸ ನೀನ್ ನೋಡ್ಕೋ. ಹೊರದೋಗೋ ಬಲೂನ್ಗೆ ಯಾಕೆ ದುಡ್ಡು ಖರ್ಚು ಮಾಡ್ಬೇಕು ಅಂತ ಧ್ಯಾನ ಹಿಂದೂ ಮುಂದೆ ನೋಡ್ತಾರೆ ಸರ್. ಆದ್ರೆ ನೀವು ಪ್ರೀತಿಯಿಂದ ಕೊರ್ಸಿದಾಗ ಮೇಡಮ್ ಕಣ್ಣಲ್ಲಿ ಕಾಣೋ ಖುಷಿ ಸಂತೋಷಕ್ಕೆ ಬೆಳೆ ಕಟ್ಟಕ್ಕಾಗುತ್ತಾ ಸರ್? ಏ ಬಸ್ಸು ಸೂಪರ್ ಆಗಿ ಹೇಳ್ದಮ್ಮ. ಸಾರಿ ಸರ್, ಸ್ವಲ್ಪ ಮಾತು ಜಾಸ್ತಿ, ನಾನು ಬಟ್ಟೆ ಪಾಡಿಗೆ ಮಾರ್ತಿದ್ದೀನಲ್ವಾ, ನೀವು ತಗೊಂಡ್ರೆ ನನ್ಗೆ ಸಹಾಯ ಆಗುತ್ತೆ. ದಯವಿಟ್ಟು ತಗೊಳ್ಳಿ ಸರ್. ಥ್ಯಾಂಕ್ ಯು ಲಕ್ಕಿ ಅವರೇ. ಕೊಡು. ಇದಕ್ಕೆ ಇದಕ್ಕೆ ಹೇಳಿದ್ದು ಬೇಡ ಅಂತ, ಸುಮ್ಮನೆ ಕೋತಿ ತರ ಆಡ್ಕೊಂಡು. ಇವಳನ್ನ ಕಂಡ್ರೆ ಇಷ್ಟ ಇಲ್ದಿರೋ ಇವನೇ ಇವಳಿಗೆ ಬಲೂನ್ ಕೊಡ್ಸಿರ್ಬೇಕಾದ್ರೆ ನನ್ನ ಗಂಡ ಯಾಕೆ ಸುಮ್ಮನಿರ್ಬೇಕು? ಈ ಮೂದೇವಿ ಮುಂದೆ ನನ್ನ ಸೋಲ್ಬಾರ್ದು. ಆಮೇಲೆ ನನ್ನ ಗಂಡ ಇದ್ರಲ್ಲೂ ಸೆಕೆಂಡ್ ರ್ಯಾಂಕ್ ಆದರೆ ಹಾಗಾಗಬಾರ್ದು. ಈ ಮೂಷಂಡಿ ಹೆಂಗಸ್ರ ಥರ ಮುನಿಸ್ಕೊಂಡು ಕೂತಿದೆ. ನೋಡ್ರಿ, ಫಿಲ್ಮ್ ಕಡಿಸ್ತೀರಾ? ಪಿಂಕ್ ಕಲರ್ದು. ನಿಜನಾ? ಈಗಲೇ ಕೊಡಿಸ್ತೀನಿ ರೀ. ಐ ಲಕ್ಕಿ, ಇರೋ ಒಂದ್ ನಿಮಿಷ. ಏನಾದ ತಣ್ಣ ನಿಂದು? ನಮ್ಮ ಪಿಂಕಿ ಅವ್ರಿಗೆ ಬಲೂನ್ ಕೊಡಿಸ್ಬೇಕು, ಇರೋ ಒಂದ್ ನಿಮಿಷ. ಸರಿ, ಬಲೂನ್ ಬೇಕೇನ ನಿಂಗು? ಬಸ್, ನಮ್ಮ ಪಿಂಕಿ ಅವ್ರಿಗೆ ಎರಡು ಪಿಂಕ್ ಕಲರ್ ಬಲೂನ್ ಕೊಡಪ್ಪ, ಎರಡು. ತಗೊಳ್ರಿ, ಒಂದ್ ಲೈಟ್ ಒಂದ್ ಡಾರ್ಕ್. ಥ್ಯಾಂಕ್ಸ್ ರೀ. ಇನ್ನು ಏನಾದ್ರು ಬೇಕಾ ಹೇಳ್ರಿ. ಬೇಡ ಬೇಡ, ಸಾಕು ಸಾಕಾ? ಸರಿ. ಅಮ್ಮ ಕ್ಲಾಸ್ಗೆ ಹೋಗಿ ಬರ್ತೀನಿ. ಬೇಗ ಹೋಗ್ಬಿಟ್ಟ. ಅಮ್ಮ ಅದೇ ಕೇಳೋಣ ಅಂತ ಇದ್ದೆ. ಏನ್ ರಾಗ ಹೇಳಿತಾ ಇದೀಯ? ಕ್ಲಾಸ್ ಮುಗ್ದಿದ ತಕ್ಷಣ ಅಲ್ಲಿ ಇಲ್ಲಿ ಸುತ್ತದೆ ತೆಪ್ಪಗೆ ಮನೆಗೆ ಬಂದು ಸೇರು. ಅಮ್ಮ ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗಲ್ಲ ಅಮ್ಮ, ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀನಿ. ಅಲ್ಲಿ ವಿಶೇಷವಾದ ಅಲಂಕಾರ ಇದೆ. ಅದು ಅಲ್ದಿರ ನನ್ನ ಟೆಸ್ಟಲ್ಲಿ ಒಳ್ಳೆ ಮಾರ್ಕ್ಸ್ ಬಂದ್ರೆ ಬರ್ತೀನಿ ಅಂತ ಅರಿಸ್ಕೊಂಡಿದ್ದೆ. ಹ್ಞೂ ಸರಿ, ಹೋಗ್ಬೇಕಾದ್ರೆ ಕವಿತಾನು ಜೊತೆ ಕರ್ಕೊಂಡೋಗು. ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ದೇವ್ರನ್ನ ಬಳಸ್ಕೋಬಾರ್ದು, ಬಳಸ್ಕೊಂಡ್ರೆ ದೊಡ್ಡ ವಿಷಯಕ್ಕೆ ಬಳಸ್ಕೋಬೇಕು. ಒಳ್ಳೆ ಗಂಡ ಸಿಗ್ಲಿ ಅಂತ ಕೇಳ್ಕೊ. ಹೋಗಮ್ಮ, ನಂಗೆ ಇಷ್ಟು ಬೇಗ ಮದ್ವೆ ಎಲ್ಲ ಬೇಡ. ಹ್ಞೂ, ನಿನ್ನ ವಯಸ್ಸಲ್ಲಿ ನೀನು ನಿಮ್ಮನ್ನ ಹುಟ್ಟಿದ್ರಿ, ನನಗೆ ಮದುವೆ ಬೇಡಂತೆ. ಸರಿ ಹೊರಡು. ಥ್ಯಾಂಕ್ ಯು ಮಾ.
ಏನಪ್ಪ ರೋಮಿಗಳ ಏನ್ ನಡ್ಸಕ್ ಕೊಟ್ಟಿದ್ದೀರಾ? ಕೆಲ್ಸ ಆಯ್ತು, ಹೋಗ್ತಾ ಇದೀವಿ. ಗೊತ್ತು, ಏನ್ ಕೆಲ್ಸಕ್ಕೆ ಕೊಟ್ಟಿದ್ದೀರಾ ಅಂತ? ಸ್ವಲ್ಪ ಕೆಳಗಿಳಿತೀರಾ? ಕ್ಲಾಸಿಗೆ ಲೇಟ್ ಆಗಿದೆ, ಬಾ ಹೋಗೋಣ. ನೀನೇನೆ ಇನ್ನೂ ರೆಡಿನೇ ಆಗಿಲ್ಲ? ಅಕ್ಕ ನೀನ್ ಇವತ್ತು ಹೋಗ್ಬಾ, ನಂಗೆ ವಿಪರೀತ ತಲೆನೋವುತ್ತದೆ. ತಲೆನೋವು ಅಂತ ಸುಮ್ನೆ ಕುತ್ಕೊಂಡ್ರೆ ಆಗತ್ತಾ? ಹೊರಗಡೆ ಬಾ, ನಿನ್ ತಲೆನೋವು ಫುಲ್ ಕ್ಲಿಯರ್ ಆಗುತ್ತೆ, ಬಾ ಹೋಗೋಣ. ಇಲ್ಲ ಕಣೆ ಅಕ್ಕ, ನಂಗೆ ಹೆಜ್ಜೆ ಇಡಕ್ಕೂ ಆಗ್ತಿಲ್ಲ, ವಿಪರೀತ ತಲೆನೋವುತ್ತದೆ. ಒಂದ್ ಗಳಿಗೆ ಮಲಗಿದ್ರೆ ಎಲ್ಲ ಸರಿ ಹೋಗುತ್ತೆ, ನೀನೇ ಹೋಗ್ಬಾ ಕ್ಲಾಸ್ಗೆ. ಹೌದೇನೆ? ಏನೋಪ್ಪ ನೀನ್ ಹೇಳ್ತಿದ್ದ ಅಂತ ನಾನು ಹೋಗ್ತಿದ್ದೀನಿ, ಅಮ್ಮ ಏನಾದ್ರೂ ಕೇಳಿದ್ರೆ ನೀನೇ ಕಳ್ಸ್ಕೊಟ್ಟೆ ಅನ್ಬೇಕಷ್ಟೆ. ಹ್ಮ್ ಹೇಳ್ತೀನಿ, ಮತ್ತೆ ಈ ಪುಸ್ತಕನ ಸುಬ್ಬು ಸರ್ ಕೊಟ್ಬಿಡು, ನಾನು ಎಲ್ಲ ಹೋಮ್ವರ್ಕ್ ಮಾಡಿದ್ದೀನಿ. ನಿನ್ನ ಹೋಮ್ವರ್ಕ್ ನೋಡ್ಬೇಕಂತ ಅವನೇನ್ ಕಾಯ್ತಾರಲ್ಲ ಬಿಡೆ. ಆದ್ರೂ ಅಕ್ಕ ನಾವೇನ್ ಕೆಲ್ಸ ಮಾಡಿದೀವಿ ಅಂತ ತೋರಿಸ್ಬೇಕಲ್ವಾ? ತಗೋ ಇವತ್ ಕ್ಲಾಸಲ್ಲಿ ಏನೇನ್ ಮಾಡ್ತಾರೋ ಎಲ್ಲ ಬರ್ಕೊಂಬಾ, ನಾನು ಆಮೇಲೆ ಓದ್ಕೋತೀನಿ. ಬಿಡೆ, ನೀನ್ ಓದ್ಬಿಟ್ಟೇನು ಉದ್ದಾರ ಆಗದ್ ಬೇಕಾಗಿಲ್ಲ. ಹೆಂಗಿದ್ರು ಹುಷಾರಿಲ್ಲ ಅಂತಿದ್ದಲ್ಲ, ಸ್ವಲ್ಪ ಮಲ್ಕೊಡು, ರೆಸ್ಟ್ ತಗೋ. ಹುಷಾರು, ನಾನ್ ಹೋಗ್ ಬರ್ತೀನಿ. ಅಪ್ಪ ಸದ್ಯ ಒಪ್ಕೊಂಡ್ಲಲ್ಲ, ಇವತ್ತು ಒಳ್ಳೆ ದಿನ ಅನ್ಸುತ್ತೆ, ಎಲ್ಲ ಸುಸೂತ್ರವಾಗೇ ನಡೀತದೆ. ಹೇಳಿ ಸರ್. ಎಲ್ಲಿಂದ ಬರ್ತಾ ಇದ್ದೀರಾ? ಸರ್ ಸಂಪಿಗೆ ದಿಬ್ಬ ಅಂತ ನಮ್ಮೂರು, ರಾಮನಗರ ಡಿಸ್ಟಿಕ್ ಮಾಗಡಿ ತಾಲೂಕು. ಈ ಕಡೆ ಎಲ್ಲಿ ಹೋಗ್ತಾ ಇದ್ದೀರಾ? ಫಂಕ್ಷನ್ ಇತ್ತು, ಹೋಗ್ತಾ ಇದ್ದೀವಿ. ಈ ಹುಡುಗಿರು ಯಾರು? ಸರ್ ಇವರು ನನ್ನ ವೈಫ್ ಪಿಂಕಿ ಅಂತ, ಅವನು ನನ್ನ ತಮ್ಮ ಲಕ್ಕಿ, ಇವರು ಅವ್ರ ವೈಫ್ ಗೀತಾ ಅಂತ. ಹ್ಮ್, ಇಲ್ಲಿಗೆ ಬರೋರೆಲ್ಲ ಹಾಗೆ ಹೇಳೋದು, ಹೆಂಡ್ತಿದ್ದೀರು ಅಂತ. ಏನ್ ಪ್ರೂಫು? ಏನ್ ಸರ್ ಹೀಗೆ ಹೇಳ್ತೀರಾ? ಇಲ್ಲಿ ನೋಡಿ ಮಂಗಳಸೂತ್ರ, ಬಳೆ ಶಾಪ್ ಅಲ್ಲಿ 250 ರೂಪಾಯಿ ಕೊಟ್ರೆ ಸಿಗುತ್ತೆ. ಯಾಕೆ ಸರ್ ಹಾಗೆ ಹೇಳ್ತೀರಾ? ಇದ್ರ ಕೈಯಾರೆ ಕಟ್ಟಿರೋ ಮಂಗಳಸೂತ್ರ. ಸರ್ ನಾವ್ ಆತರ ಹುಡುಗರಲ್ಲ, ನಮ್ ತಂದೆ ಹೆಸರು ನರಸಿಂಹ ಅಂತ, ಸಂಪಿಗೆ ದಿಬ್ಬದಲ್ಲಿ ಕಬಡ್ಡಿ ಕೋಚು, ನಾನು ನಮ್ಮಣ್ಣ ಇಬ್ರು ಕಬಡ್ಡಿ ಪ್ಲೇಯರ್ಸ್. ಓ ಕಬಡ್ಡಿ ಆಡ ಕೊಟ್ಟಿದ್ರು? ಮರ್ಯಾದಿಂದ ಮಾತಾಡಿ, ಇಲ್ಲ ಅಂದ್ರೆ ಒಂದು ಫೋನ್ ಕಾಲ್ ಮಾಡಿದ್ರೆ ನಿನ್ ಕೆಲ್ಸ ಕಳ್ಕೋತ್ಯಾ? ಸಾರಿ ಸರ್, ಸಾರಿ ಸರ್, ಗೊತ್ತಾಗ್ಲಿಲ್ಲ. ಏನ ಆಟ ಆಡ್ತಾ ಇದ್ಯಾ? ತೆಗಿಯೋ ಐ ಡಿ ಕಾರ್ಡ್ನ. ಸರ್ ನಾನು ತೋರಿಸ್ತೀನಿ, ನಿಮ್ಗೆ ಆಧಾರ್ ಕಾರ್ಡ್ ಬೇಕೋ ಪ್ಯಾನ್ ಕಾರ್ಡ್ ಬೇಕೋ? ನೀನ್ ಸುಮ್ನಿರೋ, ನಿಮ್ಗೆ ಐ ಡಿ ಕಾರ್ಡ್ ತೋರಿಸೋ ಅವಶ್ಯಕತೆ ಇಲ್ಲ, ನಾವ್ ಯಾರು ಅಂತ ಗೊತ್ತಾದ್ರೆ ಮರ್ಯಾದಿಂದ ಕಳ್ಸಿಕೊಡ್ತೀರಾ? ಗೊತ್ತಾಗಕ್ ಮುಂಚೆ ನಾವೇ ನಿನ್ನ ಮರ್ಯಾದೆಯಿಂದ ಕರ್ಕೊಂಡು ಹೋಗ್ತೀವಿ. ದಾರಣ ಎತ್ತ ಗಾಡಿನ. ನಾವ್ ಯಾಕ್ರಿ ಹತ್ಬೇಕು? ನಾವೇನ್ ತಪ್ಪು ಮಾಡಿದೀವಿ? ನಿನಗೆ ಕಾರಣ ಹೇಳೋ ಅಗತ್ಯ ಇಲ್ಲ, ಆದ್ರೆ ಕೇಳೋ ರೈಟ್ಸ್ ನಮ್ಗಿದೆ. ಏಯ್ ನಾರಾಯಣ, ಏನ ನೋಡ್ತಾ ಇದ್ಯಾ? ಹಚ್ಚ ಗಾಡಿನ. ಬಿಡ್ರೆ ಕೈನ. ಕಾರಣ ಏನು ಅಂತ ನಮಗೂ ಗೊತ್ತಾಗ್ಬೇಕು. ಕಾರಣ ಗೊತ್ತಾಗ್ಬೇಕಾ? ಎಂಟಿದಿರು ಅಂತ ಹೇಳಿ ಫಿಗರ್ ಗಳನ್ನ ಎಂಜಾಯ್ ಮಾಡಕ್ ಕರ್ಕೊಂಡು ಹೋಗ್ತಿದ್ದೀಲ್ಲ, ಅದಕ್ಕೆ. ಈ ಹೂನ ರಾಕಿ ಕೊಡ್ಬೇಕು, ಅವನ್ ಯಾಕೋ ಬೇಜಾರಲ್ಲಿದ್ದಾನೆ. ಈ ಹೂನ್ ಕೊಟ್ರೆ ಅವನು ಖುಷಿ ಪಡ್ತಾನೆ. ಈ ಹೂನ ನಾನೇ ಪ್ರೀತಿಯಿಂದ ಕೊಟ್ಟಿದ್ದೀನಿ ಅಂತ ಅವನಿಗೆ ಹೇಳ್ಬೇಕು. ಏ ಕವಿತಾ, ಇಲ್ಲೇನೇ ಮಾಡ್ತಾ ಇದೀಯ ನೀನು? ಪ್ರಣತಿ ಜೊತೆ ಹೋಗ್ಲಿಲ್ವಾ ನೀನು? ಅದು ದೊಡ್ಡಮ್ಮ ನಂಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಅಕ್ಕಂಗೆ ಹೋಗು ಅಂದೆ. ಹುಷಾರಿಲ್ಲಾದ್ರೆ ಇಲ್ಲೇನು ಮಾಡ್ತಾ ಇದೀಯ? ನಂಗೆ ತುಂಬ ತಲೆನೋವು ದೊಡ್ಡಮ್ಮ, ಅದಕ್ಕೆ.
ತಲೆನೋವಾಗಿದ್ರೆ ಮನೇಲಿ ಮಲ್ಕೋಬೇಕು. ಥಂಡಿ ಹವಾದಲ್ಲಿ ಓಡಾಡ್ತಿದ್ಯಲ್ಲ, ಹೋಗಿ ಮಲ್ಕೋ. ಸರಿ ದೊಡಮ್ಮ, ಮಲಗ್ತೀನಿ. ನೋಡು, ನಾನು ಹೊರಗೋಗ್ತಾ ಇದ್ದೀನಿ, ಮನೆ ಕಡೆ ಸ್ವಲ್ಪ ಜೋಪಾನ. ಸರಿ ದೊಡಮ್ಮ. ಹುಷಾರು. ಇನ್ಸ್ಪೆಕ್ಟರ್, ಇವರು ನಮ್ಮ ಹೆಂಡತಿರೇ. ಸುಳ್ಳು, ಸುಳ್ಳು ಹೇಳೋ ಅವಶ್ಯಕತೆ ನಮ್ಗಿಲ್ಲ. ಏನ್ ಪ್ರೂಫ್ ಸರ್? ನೋಡಲ್ ಅಡ್ಡ ಹಾಕ್ಬಿಟ್ಟು ಪ್ರೂಫ್ ತೋರಿಸು ಅಂದ್ರೆ ಎಲ್ಲಿಂದ ತೋರಿಸ್ತಾರ ಸರ್? ನೋಡಿ ಸರ್, ಸದ್ಯಕ್ಕೆ ನಮ್ಮ ಹತ್ರ ಇರೋದು ಇದೊಂದೇ ಪ್ರೂಫ್. ಈ ತರ ಡೌ ಮಾಡೋರ್ನ ನಾನು ನನ್ನ ಸರ್ವಿಸ್ ಅಲ್ಲಿ ಬೇಕಾದಷ್ಟು ನೋಡಿದ್ದೀನಿ. ಹತ್ತಿ ಗಾಡಿಗೆ ವಾರಂಟ್ ಇದೆಯಾ? ನಿನಗೆ ವಾರಂಟ್ ಎಲ್ಲ ಬೇಕಾಗಿಲ್ಲ. ಕಾನೂನು ಪ್ರಕಾರ ನೀವು ಮಾಡ್ತಾ ಇರೋದು ತಪ್ಪು. ನೀವು ಮಾತ್ರ ಕಾನೂನು ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದಾ? ತೋರಿಸ್ತೀನಿ ನಾನು ಏನು ಅಂತ. ಹತ್ತಿ ಗಾಡಿಗೆ. ದಯವಿಟ್ಟು ನಮ್ಮ ನಂಬಿ ಸರ್, ನಾವು ನಿಜವಾಗ್ಲೂ ಗಂಡ ಹೆಂಡತಿರೆ. ನನ್ ಕಿವಿಗೆ ಹೂ ಇಡ್ತಾ ಇದ್ದೀರಾ? ನಿನ್ನಂತವಳನ್ನ ಯಾರಾದ್ರೂ ಮದುವೆ ಆಗ್ತಾರ? ಎಂಜಾಯ್ ಮಾಡೋ ಪೀಸು. ಓಳಿ ಮಗನೇ, ಡ್ಯೂಟಿ ಮೇಲಿರೋ ಎಸ್ ಐ ಕಾಲರ್ ಹಿಡಿತೀಯಾ? ತೋರಿಸ್ತೀನಿ ನಾನು ಯಾರು ಅಂತ. ನಾರಾಯಣ ಸರ್, ಸರ್ ದಯವಿಟ್ಟು ಬಿಟ್ಬಿಡಿ ಸರ್. ಬೇಡ ಸರ್, ಸರ್ ದಯವಿಟ್ಟು ಬೇಡ ಸರ್, ಬೇಡ ಸರ್, ದಯವಿಟ್ಟು ಸರ್, ಸರ್, ಸರ್ ಬೇಡ ಸರ್. ಏನು ಸರ್ ಇದು? ಸರ್ ಲಕ್ಕಿ ಅವರೇ, ಸರ್ ಬೇಡ ಸರ್. ಸರ್ ಬಿಡಿ ಸರ್, ಅನ್ಯಾಯ ಸರ್ ಇದು, ಬಿಡಿ ಸರ್. ನೀವು ತುಂಬಾ ತಪ್ಪು ಮಾಡ್ತಾ ಇದ್ದೀರಾ. ನಾವ್ ಯಾರು ಏನು ಅಂತ ತಿಳ್ಕೊಳ್ದೆ ಎಲ್ಲರನ್ನೂ ಒಂದೇ ತುಕ್ಕು ಕಾಕ್ತಾ ಇದ್ದೀರಾ. ನಿಮ್ ಮುಖ ನೋಡಿದ್ರೆ ಯಾರು ಏನು ಅಂತ ಕಂಡಿಡ್ಬಿಡ್ತೀನಿ. ಅಂದ್ರೆ ನಿಮ್ಗೆ ನಾವ್ ಹಾಗೆ ಕಾಣಿಸ್ತಿದೀವ? ನಿಮ್ ಎಲ್ಲರನ್ನು ನೋಡಿದ್ರೆ ಹಾಗೆ ಕಾಣಿಸೋದು. ಸರ್, ನಾವ್ ಒಂದು ಕಬಡ್ಡಿ ಟೂರ್ನಮೆಂಟ್ ಇನಾಗ್ರೇಷನ್ ಹೋಗ್ತಾ ಇದೀವಿ, ಬೇಕಾದ್ರೆ ಅವ್ರಿಗೆ ಫೋನ್ ಮಾಡಿ ಕೊಡ್ತೀನಿ, ಮಾತಾಡಿ. ನೀನೇನೋ ಫೋನ್ ಮಾಡಿ ಕರ್ಸೋದು? ನಿಮ್ ಅಪ್ಪ ಅಮ್ಮನ್ಗೆ ಫೋನ್ ಮಾಡಿ ಕರ್ಸ್ತೀನಿ. ಅವ್ರನ್ನೇ ಕರೆಸಿ, ಅವಾಗಾದ್ರೂ ನಿಮ್ಗೆ ನಿಜ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗುತ್ತೆ. ಇಂಥ ನಾಟಕಗಳನ್ನ ನಾನು ಎಷ್ಟೋ ಕಂಡಿದ್ದೀನಿ. ಅತ್ತಾಯ ಕಡೆ ಸರ್, ನೀವು ಕಬಡ್ಡಿ ಪ್ಲೇಯರ್ ಲಕ್ಕಿ ಅಲ್ವಾ? ಹೌದು ಹೌದು. ನೀವಾದ್ರೂ ದಯವಿಟ್ಟು ಅವ್ರಿಗೆ ಹೇಳಿ ಸರ್, ಇವ್ರು ನಮ್ಮ ಊರಲ್ಲಿ ಕಬಡ್ಡಿ ಕ್ಯಾಂಪ್ ಇದೆ, ಅದ್ರ ಚೀಫ್ ಗೆಸ್ಟ್ ಸರ್. ಓ, ಇವನು ನಿಮ್ ಸೆಟಪ್ಪ ಸರ್? ಇಲ್ಲೇ ಬೇಕಾದ್ರೆ ಪೇಪರ್ಲಿ ಬಂದಿದ್ದು ನೋಡಿ. ಸಾರಿ ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಅದು ಇಲ್ಲಿಗೆ ಬರೋರೆಲ್ಲ ಇದೇ ಕೇಸ್ಗಳೇ, ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಸಾರಿ ಸರ್, ತಪ್ಪು ತಿಳ್ಕೊಂಡ್ಬಿಡಿ ಸರ್ ಪ್ಲೀಸ್. ನಾರಾಯಣ ತೆಗಿಯಬೇಡಿಲ್ಲ ಸರ್, ಈ ಥರ ಆಗ್ದಂಗೆ ನಾನು ನೋಡ್ಕೊಳ್ತೀನಿ. ದಯವಿಟ್ಟು, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ನಾರಾಯಣ, ಏನೋ ಹುಡುಕ್ತಾ ಇದೆಯಾ? ಕೀ ಸರ್ ಆಗಲೇ ಕೊಟ್ಟಲ್ಲ ಸರ್, ಇಲ್ಲೇ ಹಾಕ್ಕೊಂಡಿದೆ ಸರ್. ಸರಿಯಾಗಿ ಹುಡುಕೋ, ಊರಿಗೆ ಬಂದಿರೋ ಗೆಸ್ಟ್ ಅವರು, ಮೊದಲು ನಾವೇ ಅವಮಾನ ಮಾಡಿಬಿಟ್ರೆ. ಸರ್ ಸಾರಿ ಸರ್, ಅವಾಗಲೇ ನಾವು ಒಂದು ಗಾಡಿ ಚೆಕ್ ಮಾಡೋದಲ್ಲ, ಅದು ಮೇಲ್ಗಡೆ ಜಾಬ್ ಇತ್ತು, ಅದ್ರೊಳಗಡೆ ಬಿದ್ದೋಗಿದೆ ಸರ್ ಕೀ. ಎಂತ ಬೇಜವಾಬ್ದಾರಿ ಮನುಷ್ಯನೇ ನೀನು. ಇರಲಿ, ಸ್ಟೇಷನ್ಗೆ ಹೋಗಿ ಇನ್ನೊಂದು ಕೀ ತಗೊಂಬ. ಅಂದ್ರೆ ಅವ್ರು ಸ್ಟೇಷನ್ ಇಂದ ಬರೋ ತನಕ ನಾವು ಹೀಗೆ ಇರ್ಬೇಕಾ? ಏನಾ 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 ಏನಾ
ಸಾರಿ ಸರ್, ನನ್ನಿಂದ ತಪ್ಪಾಗೋಗಿದೆ, ಅದನ್ನು ನಾನೇ ಸರಿ ಮಾಡ್ತೀನಿ. ದಯವಿಟ್ಟು ನೀವು ಉಳ್ಕೊಂಡಿರೋ ರಿಸಾರ್ಟ್ ಹೇಳಿ, ನಾನೇ ಅಲ್ಲಿಗೆ ಕೀ ತಗೊಂಡ್ಬಿಡ್ತೀನಿ. ಹೇಳಿ ಸರ್, ಯಾವ ರಿಸಾರ್ಟ್ ಅಂತ? ಸರ್, ಆ ರೆಸಾರ್ಟ್ ಹೆಸರು ಶಾಂತಿ ಕುಂಜ್ ಅಂತ. ಓ, ಶಾಂತಿ ಕುಂಜ, ಅದು ನನ್ಗೆ ಚೆನ್ನಾಗಿ ಗೊತ್ತು. ಯೋ ನಾರಾಯಣ, ನೀನು ಒಂದೊಂದು ಕೆಲಸ ಅಲ್ಲ ಕಡೆ ಮಾಡೋದು. ಸರ್, ನೀವು ಇಮಿಡಿಯೇಟ್ ಆಗಿ ಹೊಡಿ, ನಾನು ಕೀನ ಅಲ್ಲಿಗೆ ತಗೊಂಡ್ಬರ್ತೀನಿ. ತೆಗಿಯಪ್ಪ ಗಾಡಿನ. ಲಕ್ಕಿ ಅವ್ರೆ, ನಾವ್ ಯಾವಾಗ್ಲೂ ಹೀಗೆ ಬೇಡೆ ಹಾಕೊಂಡೇ ಇರ್ಬೇಕಾ? ಹ್ಮ್, ಹೇಳ್ತಾ ಇರ್ತೀಯಲ್ಲ ಜೊತೆಲೇ ಇರ್ಬೇಕು ಅಂತ. ಒಳ್ಳೆ ಅವಕಾಶ ಸಿಕ್ತಲ್ಲ ನಿನ್ಗೆ. ನನ್ನ ಕರ್ಮ ಎಲ್ಲ ನಿನ್ನಿಂದಾನೆ ಆಗಿದ್ದು. ನಾನೇನ್ ಮಾಡ್ದೆ ಲಕ್ಕಿ ಅವ್ರೆ? ಬಾ ಹೇಳ್ತೀನಿ ಏನು ಅಂತ. ಇದೆ ನಿನ್ಗೆ, ನಡೀತದಣ್ಣ, ಗಾಡಿ ತೆಗಿ. ಪಿಂಕಿ ಅವ್ರೆ, ನಿಮ್ಗೇನು ಭಯ ಆಗಿಲ್ಲ ತಾನೆ? ಬನ್ನಿ, ನೀವ್ ಈ ಕಡೆ ಬಂದ್ರಿ, ಡ್ರೈವಿಂಗ್ ಮಾಡೋದು ನಾನು ಅನ್ನತ್ರಿ. ಅಲ್ಲಿ ನೋಡಿ, ವೆಲ್ಡಿಂಗ್ ಆಗ್ಲಿ, ಮೊದ್ಲು ಇದನ್ನ ಕಟ್ ಮಾಡ್ಬೇಕು. ಯಾವಾಗ ಈ ಬೇಡಿನ ಮುಕ್ತಿ ಸಿಗುತ್ತೋ, ಅಸಹ್ಯ ಆಗುತ್ತೆ ನನ್ಗೆ. ಲಕ್ಕಿ ಅವ್ರೆ, ಪೊಲೀಸ್ನವ್ರು ಕೀ ತಗೊಂಡ್ ರೂಮ್ ಹತ್ರ ಬರ್ತೀನಿ ಅಂದಿದ್ರಲ್ವಾ, ಇವಾಗ ನಾವು ವೆಲ್ಡಿಂಗ್ ಹತ್ರ ಯಾಕೆ ಹೋಗ್ತಿದೀವಿ? ಬರ್ತಾರೆ ಬರ್ತಾರೆ, ಅಷ್ಟರಲ್ಲಿ ಇದನ್ನ ತೆಗೆದು ಬಿಸಾಕ್ಬೇಕು. ಮೂರತ್ತು ನೀನ್ ಹಿಂದೆ ಮುಂದೆ ಸುತ್ತಕ್ಕಾಗಲ್ಲ ನನ್ಗೆ. ಬೇಕಾದ್ರೆ ನಾನೇ ನಿಮ್ ಹಿಂದೆ ಸುತ್ತೀನಿ, ನಂಗೆ ಯಾವ್ದೇ ರೀತಿ ತೊಂದ್ರೆ ಇಲ್ಲ. ವೆಲ್ಡಿಂಗ್ ಎಲ್ಲ ಮಾಡಿಸೋದ್ ಬೇಡ ಲಕ್ಕಿ ಅವ್ರೆ. ಇದಕ್ಕೆ ಕಾಯ್ತಾ ಇರ್ತೀರ ನೀನು? ನಡಿ ಲಕ್ಕಿ ಅವ್ರೆ, ನನ್ ಮಾತು ಕೇಳಿ, ಇದೆಲ್ಲ ಬೇಡ. ಪೊಲೀಸ್ನವ್ರು ಏನಾದ್ರು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಪೊಲೀಸ್ನವ್ರು ಏನಂತಾರೆ, ತಪ್ಪೆಲ್ಲ ಅವ್ರದೆ, ಕೀ ಕಳ್ದಾಕಿ ನಮಗ್ ತೊಂದ್ರೆ ಕೊಡ್ತಾ ಇದಾರೆ. ಬಾಯ ಮುಸ್ಕೊಂಡು ನಡಿ ಇವಾಗ. ಲಕ್ಕಿ ಅವ್ರೆ, ನನ್ ಮಾತ್ ಕೇಳಿ. ಲಕ್ಕಿ ಅವ್ರೆ, ಲಕ್ಕಿ ಅವ್ರೆ, ಎಕ್ಸ್ಕ್ಯೂಸ್ ಮೀ ಸರ್. ಏನ್ ಸಾರ್? ಸರ್, ಒಂದು ಹೆಲ್ಪ್ ಆಗ್ಬೇಕಿತ್ತು. ಒಂದು ಚಿಕ್ಕ ಕಬ್ಬಿಣ ಚೈನ್ ಕಟ್ ಮಾಡ್ಬೇಕಿತ್ತು. ಕೊಡಿ, ಅದಕ್ಕೇನಂತೆ, ಕಟ್ ಮಾಡ್ಕೊಡ್ತೀನಿ. ಪೊಲೀಸ್ ಬಳಿನ ಸರ್? ಅದು ಆಕ್ಚುಲಿ ಪೊಲೀಸ್ ಅವರು ಬೈ ಮಿಸ್ಟೇಕ್ ಆಗಿ ಹಾಕ್ಬಿಟ್ಟಿದ್ದಾರೆ, ಕೀ ಬೇರೆ ಕಳ್ದೋಗಿದೆ, ನಾವ್ ಹಿಂಗೆ ಓಡಾಡಕ್ಕಾಗುತ್ತಾ? ಅದಕ್ಕೋಸ್ಕರ ಕಟ್ ಮಾಡಿ ಸರ್. ಎಲ್ಲಾದ್ರೂ ಉಂಟಾ? ಪೊಲೀಸ್ನವ್ರು ಬೇಡಿ, ಹೋಗ್ರಿ ಸ್ವಾಮಿ. ಸರ್, ದುಡ್ಡು ಕೊಡ್ತೀವಿ ಸರ್, ಕಟ್ ಮಾಡ್ಕೊಡಿ. ನಿಮ್ ದುಡ್ಡು ಯಾವಾಗ ಬೇಕು ಹೋಗ್ರಿ, ಫಸ್ಟ್ ತಲೆನೋವಾಗಿದೆ, ನಮ್ ಪೊಲೀಸ್ ಕೇಸ್ ಆಗಿದೆ, ಹೋಗ್ರಿ ಫಸ್ಟ್ ಇಲ್ಲಿಂದ. ಅಲ್ಲ, ನಾವೇನು ಕಳ್ಳ್ರ ತರ ಕಾಣಿಸ್ತಾ ಇದೀವ? ಏನೋ ಒಂದ್ ಚಿಕ್ಕ ಹೆಲ್ಪ್ ಕೇಳಿದ್ವಪ್ಪ. ನನ್ ಮುಂಚೆನೆ ಹೇಳ್ದೆ ನಿಮ್ಗೆ, ಈಗೆಲ್ಲ ಜನ ತಪ್ಪ ತಿಳ್ಕೊತಾರೆ ಅಂತ, ಅದಕ್ಕೆ ಸೆರ್ಗಲ್ ಮುಚ್ಚಿದ್ದೆ ಇದನ್ನ. ನೀನ್ ಮುಚ್ಚೆ ಬಾಯಿ, ನೀನ್ ಈ ತರ ಮಾಡಿದ್ರೆ ಜನರಿಗೆ ಅನುಮಾನ ಬರೋದು. ಕಳ್ತಾನ ಮಾಡ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡೋದು, ಇಲ್ಲಿ ಬಂದು ತಲೆ ತಿಂತೀರಾ? ಹೋಗ್ರಿ ಸುಮ್ನೆ. ನೋಡಿ ಸರ್, 2,000 ರೂಪಾಯಿ ಕೊಡ್ತೀನಿ, ಕಟ್ ಮಾಡ್ಕೊಡ್ತೀರಾ? ಮುಚ್ಚಕಾದೈತೆ, 2,000 ರೂಪಾಯಿ ಆಸೆಗೆ ನಾವು ಹೆಂಡತಿ ಮಕ್ಳು ಬೀದಿಲ್ಲ ಸರ್. ಹೋಗ್ರಿ ಸುಮ್ನೆ.